ಹರಿ ಓಂ. ನಮಸ್ತೆ ಬಂಧುಗಳೇ, ನಮ್ಮ ಆರ್ ಕೆ ಟಿ ವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನೀಗ ಸರ್ಮಗಡ್ಡೆಯ ಸುಭಾಷ್ ಚಂದ್ರ ನಗರದಿಂದ ಭಟ್ಕಳಕ್ಕೆ ಹೊರಡ್ತಾ ಇದ್ದೇನೆ. ಇಲ್ಲಿ ಯುಗಾದಿಯಿಂದ ಚನ್ನಪಟ್ಟಣ ಹನುಮಂತ ದೇವರ ರಥೋತ್ಸವದ ಪೂರ್ವ ತಯಾರಿ ನಡೀತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ. ತಾವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹರಿ ಓಂ. ನಮಸ್ತೆ ಬಂಧುಗಳೇ, ನಾನು ಭಟ್ಕಳದ ಹೃದಯ ಭಾಗದಲ್ಲಿರುವಂಥ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಬಳಿ ಇದ್ದೇನೆ. ಇಲ್ಲಿ ಯುಗಾದಿಯಿಂದ ರಥೋತ್ಸವಕ್ಕೆ ಏನು ಬೇಕೋ ಎಲ್ಲ ಪೂರ್ವ ತಯಾರಿಯ ಕೆಲಸ ನಡೀತಾ ಇದೆ. ನಾನೀಗ ಇಲ್ಲಿಯ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡುವಂಥ ಒಂದು ಪುಟ್ಟ ಪ್ರಯತ್ನ ಮಾಡ್ತೇನೆ. ಇಲ್ಲಿ ರಥ ಕಟ್ಟುವಂಥ ವಿವಿಧ ಹಂತದ ಕೆಲಸ, ಏನು ಧಾರ್ಮಿಕ ಕೆಲಸವಿರ್ಬೋದು ಹಾಗೂ ರಥ ಕಟ್ಟುವಂಥ ವಿವಿಧ ಹಂತದ ಕೆಲಸ ಇಲ್ಲಿ ನಡೀತಾ ಇದೆ. ರಥ ಕಟ್ಟುವಂಥ ಏನು ಗೊಂಡ ಸಮಾಜದವರು ಹಾಗೂ ಮೊಗೇರ್ ಸಮಾಜದವರು, ಎರಡು ಸಮಾಜದವರು ಈ ರಥ ಕಟ್ಟುವಂಥ ಕೆಲಸ ಮಾಡ್ತಾರೆ. ಈಗ ಗೊಂಡ ಸಮಾಜದ ಪ್ರಮುಖರು ಇದ್ರ ಬಗ್ಗೆ ಏನು ಹೇಳ್ತಾರೆ ಈಗ ತಿಳ್ಕೊಳ್ಳೋಣ. ತಮ್ಮ ಹೆಸರು? ನಮ್ಮ ಹೆಸರು ಸೋಮಯ್ಯ ಗೊಂಡ ಅಂತ. ಸೋಮಯ್ಯ ಗೊಂಡ, ನಾವು ಕುಕ್ತಿನಗರದವರು. ನಾವು ನಮ್ಮ ಹಿರಿಯರು ಮುತ್ತಜ್ಜ ತಾತ ಕಾಲದಿಂದಲೂ ಶ್ರೀ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಈ ಒಂದು ರಥೋತ್ಸವಕ್ಕೆ ನಮ್ಮ ಸಮಾಜಕ್ಕೆ ಹಾಗೂ ಮೊಗೇರ್ ಸಮುದಾಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯಲ್ಲಿ ಇದೆ ಆಹಾರ ರಥ ಕಟ್ಟಲಿಕ್ಕೆ. ಈಗ ನಮಗೆ ಇದು ಏನು ರಾಮನವಮಿಯಿಂದ ಆರಂಭ ಆಗ್ತದೆ. ನಾವು ಫಸ್ಟಿಗೆ ಇದು ಒಂದು ದೇವರ ಮುಂಭಾಗದಲ್ಲಿ ಇರ್ತಕ್ಕಂಥ ಗದ್ದುಗೆಗೆ ಫಸ್ಟೇ ಈ ಒಂದು ಹಲಿಗೆ ಮತ್ತು ಗುಟ್ಟು ನೀಡುವವರು ನಮ್ಮ ಸಮಾಜದವರು, ನಂತರ ಮೊಗೇರು. ನಾವು ಇಬ್ಬರು ಸೇರಿ ಈ ಮೊಗೇರ್ ಸಮಾಜದವರು ಮತ್ತು ಗೊಂಡ ಸಮಾಜದವರು ಸೇರಿ ಎರಡು ರಥವನ್ನು ನಾವು ಹಿಂದಿನಿಂದಲೂ ಕಟ್ಕೊಂಡು ಬಂದಿದ್ದೇವೆ. ದೊಡ್ಡ ರಥ ಮತ್ತು ಹೂವಿನ ರಥ. ಹಾಂ, ಹೂವಿನ ರಥ ಮತ್ತು ಇದು ದೊಡ್ಡ ರಥ ಎರಡನ್ನು ನಮ್ಮ ಎಲ್ಲ ಕೋಕ್ತಿನಗರದ ಎಲ್ಲ ಹಿರಿಯರು ಸಹಕಾರದೊಂದಿಗೆ ಮತ್ತು ಮೊಗೇರ ಸಮುದಾಯದೊಂದಿಗೆ ಇಲ್ಲಿ ನಾವು ಅನ್ನೋ ರಥವನ್ನು ನಾವು ಕಟ್ತಾ ಇದ್ದೇವೆ. ನಮಗೆ ಭಾಳ ಸಂತೋಷವಾಗುತ್ತದೆ, ಯಾಕಂದರೆ ಅಷ್ಟೊಂದು ದೊಡ್ಡದ ರಥ ಮೇಲೆ ಒಂದು ಕೆಲಸ ಮಾಡಬೇಕಿದ್ರೆ ಏನೇ ಆಗಲಿ ಇಲ್ಲಿ ಒಂದು ಆ ದೇವರ ಒಂದು ಆಂಜನೇಯ ಒಂದು ಪೌಡನೇ ಇದೆ ಇಲ್ಲಿ. ನಮಗೊಂದು ಒಂದು ಚುಕ್ಕಿ ಅಂಥದ್ದು ಒಂದು ಏನೋ ಇನ್ನು ಆಘಾತ ಆಗಿರುವುದಿಲ್ಲ. ಅಲ್ಲೊಂದು ಮೇಲೆ ಹತ್ತಿ ರಥವನ್ನು ಕಟ್ತಿರಬೇಕಿದೆ. ನಮ್ಮಲ್ಲಿ ಮೇಲೆ ಹತ್ತಿ ರಥವನ್ನು ನೋಡುವಾಗ ಟೋಟಲಿ ಎಷ್ಟು ಅಡಿ ಇದೆ ಅನ್ನುವಂಥದ್ದು ಅದು ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಅದು ನಾವೆಲ್ಲ ಹತ್ತಿ ಮೇಲೆ ಕಟ್ಟಿದ್ದೇವೆ. ಈಗೆಲ್ಲ ನಮ್ಮ ಹುಡುಗರೆಲ್ಲ ಮೇಲೆ ಹತ್ತಿ ಕಟ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಇವರೆಲ್ಲ ಹಿರಿಯರೇ, ನಮ್ಮ ಗೊಂಡ್ರೋದು, ಕೃಷ್ಣ ಗೊಂಡ್ರೋದು, ಮಾಸ್ತಿರೋದು, ಸ್ವಾಮಿ ಗೊಂಡ್ರೋದು, ಅವರೆಲ್ಲ ಹತ್ತಿ ಕಟ್ತಾರೆ. ಈಗೆಲ್ಲ ನಮ್ಮ ಹುಡುಗರೆಲ್ಲ ಬಂದ ಮೇಲೆ ಹತ್ತಾರೆ, ನಾವೆಲ್ಲ ಕೆಳಗಡೆ ಕೆಲಸ ಮಾಡ್ತಿದ್ದು ಕೆಲಸ ಮಾಡ್ತಿದ್ದೀವಿ. ಈಗ ಕೆಲಸ ಮಾಡ್ತೇ ಹೋಗೋದು, ಅದೇ ಗುಟ್ಟ ಇಡೋದು, ಹಲಿಗೆ ಇಡೋದು, ನಂತರ ಅವರು ಮೊಗೇರ್ ಸಮುದಾಯ ರೋಪ್ ಬಿಗಿತಾರೆ, ಆಮೇಲೆ ಮತ್ತೆ ನಾವು ಮೇ ಸ್ಟೆಪ್ ಹಲಿಗೆ ಇಡ್ತೇವೆ. ಹಾಗೆ ಹಾಗೆ ಮಾಡ್ತಾ ಹೋಗ್ತೇವೆ. ನಂತರ ಅದು ಅವರು ಏನು ಪತಾಕಿಯನ್ನು ಕಟ್ತಾರೆ ಮಗ, ಅದ್ರ ಮೇಲೆ ತೀರನ್ನು ನಾವು ಅವ್ರು ಬಿಟ್ಟುಕೊಡೋದು ಆಡಳಿತ ಕಮಿಟಿಗೆ. ನಂತರ ಅವರು ಧಾರ್ಮಿಕ ವಿಧ ವಿಧಾನಗಳನ್ನೆಲ್ಲ ಈ ದೇವಸ್ಥಾನ ಆಡಳಿತ ಕಮಿಟಿಯರು ಮತ್ತು ಪುರೋಹಿತರು ಇದ್ದಾರೆ, ಮತ್ತು ಅಲ್ಲಿ ಬೇರೆ ಬೇರೆ ಸಮಾಜದವರೆಲ್ಲ ಇದ್ದಾರೆ, ಆಚಾರ್ಯ ಸಮಾಜದವರು ಇದ್ದಾರೆ, ಅವ್ರದ್ದು ಕೆಲಸ ಇರ್ತದೆ ಅಲ್ಲಿ. ಮತ್ತು ಮಡಿವಾಳ ಸಮಾಜದವ್ರದ್ದು ಇರ್ತದಲ್ಲ, ಅವ್ರದ್ದು ಸಮಾಜದ ಇರ್ತದೆ ಕೆಲಸ. ಫಸ್ಟಿಗೆ ನಮಗೆ ಆದ್ಯತೆ. ಧನ್ಯವಾದ. Thank you.
ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.